ಯೇಸು ಕ್ರಿಸ್ತರ ವೇಷವನ್ನ ದೇವರು ಅಪ್ಕೊಂಡಿದ್ದಾರೆ ಹೊರತು ನನ್ನ ಅಪ್ಕೊಂಡಿಲ್ಲ ಅಂತ ಒಂದು ಫೀಲ್ ಬರುತ್ತೆ ನಮಗೆ. ಯು ವೋಂಟ್ ಫೀಲ್ ಅಕ್ಸೆಪ್ಟೆಡ್, ಯು ವೋಂಟ್ ಫೀಲ್ ಲವ್ಡ್ ಅಲ್ವಾ. ಆದರೆ ಆದರೆ ದುಂದುಗಾರ ಮಗ ಮನೆಗೆ ಬರಬೇಕಾದ್ರೆ ನೀತಿಯ ವಸ್ತ್ರ ಅವನ ಮೇಲೆ ಹಾಕೋದಕ್ಕಿಂತ ಮುಂಚೆ ಅವನ ಆಗಿರುವ ಅವಸ್ಥೆಯಲ್ಲಿ ಅವನ ಅಪ್ಪುಕೊಂಡ್ರು ಮುದ್ದು ಮುದ್ದಾಡಿದ್ರು. ನಿಜವಾದ ರೂಪಾಂತರ ಅವನಿಗೆ ಎಲ್ಲಾಯ್ತು, ಎಲ್ಲಾಯ್ತು. ಆ ಒಂದು ಎಂಬ್ರೇಸ್ ಒಳಗೆ, ಆನಂದನೊಳಗೆ, ಆ ಒಂದು ಅಪ್ಪುಗೆ ಒಳಗೆ ಅವನ ರೂಪಾಂತರ ಆಯ್ತು. ಅಲ್ಲೆಲೂಯ. ಶಿಲುಬೆ ಅನ್ನೋದು ಪಿತಾ ಪುತ್ರ ಪವಿತ್ರಾತ್ಮರು ಪಾಪಿಗಳನ್ನ ಹಗ್ಗ ಮಾಡುವ ಒಂದು ಸ್ಥಳ. ದೇವರು ದುಂದುಗಾರ ಮಕ್ಕಳನ್ನ ಹಗ್ ಮಾಡುವ ಒಂದು ದೃಶ್ಯವೇ ಶಿಲುಬೆ. ಈ ಒಂದು ಅಪ್ಪುಗೆ ಒಳಗಡೆ, ಈ ಒಂದು ಕಿಸ್ ಒಳಗಡೆ ನಿಮ್ಮ ರೂಪಾಂತರ. ರೂಪಾಂತರ ಅನ್ನೋದೇ ಇಲ್ಲ ಇಲ್ಲಿ. ಎಲ್ಲರೂ ಸಭೆ ಹೋದ್ರೆ ಸಾಕು, ಇಲ್ಲಿ ರೂಪಾಂತರ ಅನ್ನೋದು ಇನ್ ದ ಯೂನಿಯನ್. ಯಾವ್ದ್ರೊಳಗೆ ನಿಮ್ಮ ರೂಪಾಂತರ? ಎಂಬ್ರೇಸ್, ಎಂಬ್ರೇಸ್ ಒಳಗಡೆ, ಹಗ್ ಒಳಗಡೆ, ಕಿಸ್ ಒಳಗಡೆ ನಿಮ್ಮ ರೂಪಾಂತರ. ಅದಕ್ಕೆ ಕೆಲವರು ಹೇಳ್ತಾರೆ ಹಗ್, ಎಂಬ್ರೇಸ್ ಇಸ್ ಮೋರ್ ಪವರ್ಫುಲ್ ದೆನ್ ಎ ಥೌಸಂಡ್ ಸರ್ಮನ್ ಅಂತ ಹೇಳ್ತಾರೆ. ಸಾವಿರ ಪ್ರಸಂಗಗಳಿಂತಲೂ ಒಂದು ನಿಜವಾದ ಹೃದಯದಿಂದ ಆಲಂಘನ ಮಾಡಿದ್ರೆ ಒಬ್ರು ಬಿಡುಗಡೆ ಆಯ್ತಾರೆ. ಆಮೇನ್. ಈ ಒಂದು ಐಕ್ಯತೆ ಒಳಗಡೆ ನಿಮ್ಮ ರೂಪಾಂತರ, ದೇವರು ನಿಮ್ಮ ಹೃದಯದಲ್ಲಿ ಮಾಡುವ ಎಲ್ಲಾ ರೂಪಾಂತರಗಳು ನಿಮ್ಮನ್ನ ಬೇರ್ಪಡಿಸಿ ಮಾಡ್ತಾ ಇಲ್ಲ, ನಿಮ್ಮನ್ನ ಇನ್ಕ್ಲೂಡ್ ಮಾಡ್ಬಿಟ್ಟು ನಿಮ್ಮ ಅವರ ಅಪ್ಪುಗೆ ಒಳಗಡೆ, ಅವರ ಪ್ರೀತಿ ಒಳಗಡೆ, ಅವರ ಮುದ್ದಿನೊಳಗಡೆ ಸೇರ್ಕೊಂಡೆ ಮಾಡ್ತಾ ಇದ್ದಾರೆ. ಆಮೇನ್. ಸೊ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ರಿಲೇಷನಲ್ ಗಾಸ್ಪೆಲ್ ಅಲ್ಲಿ ಹ್ಯಾಪನ್ಸ್ ಇನ್ ದ ಯೂನಿಯನ್, ಹ್ಯಾಪನ್ಸ್ ಇನ್ ದ ಎಂಬ್ರೇಸ್, ಹ್ಯಾಪನ್ಸ್ ಇನ್ ದ ಕಿಸ್. ಹಾಲೆಲೂಯಾ. ಇಲ್ಲಿ ದೇವರ ಪವಿತ್ರತೆ ಅನ್ನೋದೇನು? ಪಿ ಎಸ್ ಅಲ್ಲಿ ದೇವರ ಪವಿತ್ರತೆ ಅಂದ್ರೆ ಪಾಪಿಗಳನ್ನ ಬೇರ್ಪಟ್ಟಿರುವುದು. ಹಳೆ ಶುಭ ಸಂದೇಶದೊಳಗಡೆ ಶುದ್ಧವಾಗಿರ್ತದ್ರೆ ಏನ್ ಮಾಡ್ಬೇಕಂತೆ? ದೇವರೇ ಬೇರ್ಪಟ್ಟಿರ್ಬೇಕು. ದೇವರ ಮುಟ್ಟಿದ್ರೆ ದೇವರೇ ಅಶುದ್ಧರಾಗ್ಬಿಡ್ತಾರೆ. ಆದ್ರೆ ಆ ರೀತಿಯಾದ ಒಂದು ಹೋಲಿನೆಸ್ ಅಲ್ಲ ಈ ಸಂಬಂಧ ಶುಭ ಸಂದೇಶದಲ್ಲಿರೋದು. ಇದರೊಳಗಡೆ ಯೇಸು ಕ್ರಿಸ್ತರು ಬರ್ಬೇಕಾದ್ರೆ ಎಲ್ಲರ ಜೊತೆ ಬೆರೀತಾ ಇದ್ರು. ಪಾಪಿಗಳ ಸ್ನೇಹಿತ ಎಂದು ಕರೆಯಲ್ಪಡ್ತಾ ಇದ್ರು. ಅವರ ಪವಿತ್ರತೆ ಯಾವತ್ತೂ ಹಾಳಾಗಲಿಲ್ಲ ಪಾಪಿಗಳ ಇದ್ದಾಗ.